ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಬಸವರಾಜ. ನೀವು ನೋಡ್ತಾ ಇದ್ರೆ ಯುಗಾ ಕ್ರಿಯೇಷನ್ಸ್. ಹೌದು, ನಮ್ಮ ಆರ್ ಸಿ ಬಿ ಟೀಮ್ ಅಂತೂ ರೆಡಿ ಆಯಿತು. ಆದರೆ ನಮ್ಮದೊಂದು ಕ್ಯಾಲ್ಕುಲೇಷನ್ ಇತ್ತು. ಆ್ಯಕ್ಚುಲಿ ಈ ಸಾರಿ ಡೇವಿಡ್ ವಾರ್ನರ್ ಅವ್ರನ್ನ ತಗೋತಾರೆ ಅನ್ನೋದು, ಬಿಡ್ ಮಾಡ್ತಾರೆ ಇಸ್ರೇ ಆ್ಯಕ್ಷನಲ್ಲಿ ಅಂತೇಳಿ ನಮ್ಗೆ ತುಂಬ ಆಸೆ ಇತ್ತು. ಆಮೇಲೆ ಇಲ್ಲೊಂದು ಕ್ಯಾಪ್ಟನ್ಸಿ ಒಂದು ಮೆಟೀರಿಯಲ್ ಬೇಕಾಗಿತ್ತು. ಕ್ಯಾಪ್ಟನ್ಸಿ ಅಟ್ಲೀಸ್ಟ್ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ಅಟ್ಲೀಸ್ಟ್ ಶ್ರೇಯಸ್ ಅಯ್ಯರ್ ಅವ್ರನ್ನಾದ್ರೂ ತಗೋತಾರೆ ಅಂತಂದರೆ ಅದು ಆಗಲಿಲ್ಲ. ಅದು ಕೆ ಕೆ ಆರ್ ಬಿಡ್ ಮಾಡ್ತು. ಇಲ್ಲಿ ಟೋಟಲಿ ಆರ್ ಸಿ ಬಿಗೆ ಕ್ಯಾಪ್ಟನ್ ಇರಲಿಲ್ಲ, ಮತ್ತು ಕೆ ಕೆ ಆರ್ಗೆ ಕ್ಯಾಪ್ಟನ್ ಇರಲಿಲ್ಲ, ಕಿಂಗ್ಸ್ ಇಲೆವೆನ್ ಪಂಜಾಬ್ಗೆ ಕ್ಯಾಪ್ಟನ್ ಇರಲಿಲ್ಲ. ಸಾರಿ, ಕಿಂಗ್ಸ್ ಇಲೆವೆನ್ ಪಂಜಾಬ್ ಅಲ್ಲ, ಪಂಜಾಬ್ ಕಿಂಗ್ಸ್, ಇವಾಗ ಚೇಂಜ್ ಮಾಡ್ಕೊಂಬಿಟ್ಟಿದಾರಲ್ಲ. ಸೊ ಫೈನಲಿ ಇವಾಗ ಒಂದು ಸ್ಕ್ವಾಡ್ ರೆಡಿ ಆಗಿದೆ. ಬಟ್ ಕೆಲವೊಬ್ಬರನ್ನ ಅನ್ನೆಸೆಸರಿ ತೊಗೊಂಡ್ಬಿಟ್ರೆ ಅನ್ನೋದು ನಂದೊಂದು ಅನಾಲಿಸಿಸ್. ನನ್ನ ಪ್ರಕಾರ ಹಸ್ರಂಗ ಅವ್ರನ್ನ ತೊಗೊಳೋ ಬದಲು ಈ ಕಡೆ ಒಂದು ಕಡೆ ಡೇವಿಡ್ ವಾರ್ನರ್ ಬರ್ತಾಯಿದ್ರು, ಪ್ಲಸ್ ಯಾರಪ್ಪ ಇವರು ಡೇವಿಡ್ ವಾರ್ನರ್ ಮತ್ತು ಮನೀಶ್ ಪಾಂಡೆ, ಎಸ್ ನಮ್ಮ ಕನ್ನಡಿಗ ಮನೀಶ್ ಪಾಂಡೆಯವನು ಕೂಡ ಬರ್ದು, ಇವ್ರು ಇಬ್ಬರನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ 10 ಕೋಟಿ ರೂಪಾಯಿಗೆ ಸಿಕ್ಕಿರೋರು. ಆಮೇಲೆ ಡೇವಿಡ್ ವಾರ್ನರ್ ಅವರು ಈ ಸೀಸನಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸೋಲ್ಡ್ ಆಗಿದ್ದಾರೆ. 6.5 ಎಷ್ಟು ಸಮಥಿಂಗ್ ಕ್ರೋರ್ಗೆ, 6.5 ಕ್ರೋರ್ಗೆ ಏನೋ ಅನಿಸುತ್ತೆ ಸಮಥಿಂಗ್. ಅಷ್ಟು ಕಡಿಮೆ ರೇಟ್ಗೆ ಈ ಸರಿ ಸೋಲ್ಡ್ ಆಗಿದ್ದಾರೆ, ಅದು ಡೆಲ್ಲಿ ಕ್ಯಾಪಿಟಲ್ ಟೀಮ್ಗೆ. ಆರ್ ಸಿ ಬಿ ಅವರು ಇವ್ರನ್ನ ಯಾಕೆ ತೊಗೊಳ್ಲಿಲ್ಲ ಅಂಥೇಳಿ ಗೊತ್ತಿಲ್ಲಪ್ಪ. ಅದು ಏನೋ ಅದರಲ್ಲೂ ಕ್ಯಾಪ್ಟನ್ಸಿ ಮೆಟೀರಿಯಲ್ಲು ಹಸರಂಗಕ್ಕಿಂತ ಇವರು ಒಳ್ಳೆ ಬೆಸ್ಟ್ ಬ್ಯಾಟ್ಸ್ಮನ್ ಹೌದು ಒಂದು ಕಡೆಗೆ, ಒಂದು ಕ್ಯಾಪ್ಟನ್ಸಿ ಮೆಟೀರಿಯಲ್ ಹೌದು. ಹಾಗೆ ನೋಡೋಕ್ಕೆ ಹೋದರೆ ಯಾರಪ್ಪ ಒಬ್ಬರು ಬಾಲರು ನಮ್ಮ ಕರ್ನಾಟಕದ ಹುಡುಗ ಪ್ರಸಿದ್ಧ ಕೃಷ್ಣ ಅವರೇ 10 ಕೋಟಿ ರೂಪಾಯಿಗೆ ಸೋಲ್ಡ್ ಆಗ್ತಾರೆ. ಸೊ ಅವ್ರಿಗಿಂತ ಕಡಿಮೆನಾ ಡೇವಿಡ್ ವಾರ್ನರು? ಅದಾಗಲಿ, ಅದರಲ್ಲಿ ಅದು ಹೋಗಲಿ, ಇನ್ನೂ ಶ್ರೇಯಸ್ ಅಯ್ಯರ್ ಅವ್ರನ್ನಾದರೂ ತೊಗೋತಾರೆ, ಕ್ಯಾಪ್ಟನ್ಸಿಗೋಸ್ಕರನಾದರೂ ಬಿಡೋದಿಲ್ಲ ಈ ಸರಿ ಟೈ ತೊಗೊಂಡೇ ತೊಗೋತಾರೆ ಅಂತ ಅಂದ್ಕೊಂಡ್ವಿ. ನಮಗೆ ಅದೂ ಕೂಡ ಎಲ್ಲ ಮಂಡಪಲಾಗೋಯಿತು. ಅದು ಕೆ ಕೆ ಆರ್ನವರು ಅವ್ರನ್ನ ಪರ್ಚೇಸ್ ಬಿಡ್ ಮಾಡಾಗೋಯಿತು. ಅಷ್ಟೇ ಅಲ್ಲ, ನಮಗೆ ತುಂಬ ಬೇಸರ ಆಗಿದ್ದು ಏನು ಗೊತ್ತಾ, ನಮ್ಮ ಆರ್ ಸಿ ಬಿ ಟೀಮಲ್ಲಿ ನಮ್ಮ ಕರ್ನಾಟಕದ ಹುಡುಗ ದೇವದತ್ ಪಡಿಕಲ್ಲೇ ಇಲ್ವಲ್ರಿ. ನಮಗೆ ಎಷ್ಟು ಬೇಜಾರಾಯಿತು ಗೊತ್ತಾ, ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ದೇವದತ್ ಪಡಿಕಲ್ ಇನ್ನೂ ಯಂಗ್ ಹುಡುಗ, ತುಂಬ ಅವನ ಕನ್ನಡಿಗರಿದ್ದರೆ ಏನೋ ಒಂಥರ ಥ್ರಿಲ್ ಇರುತ್ತೆ ಕಣ್ರಿ. ಅದರಲ್ಲಿ ಬೇರೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟೆನ್ಸಿ ಜೊತೆಗೆ ನಮ್ಮ ಕನ್ನಡಿಗರು ಯಾರಾದರೂ ಒಬ್ರು ಇರಬೇಕು ಅಂದರೆ ನೋಡೋಕೆ ಒಂಥರ ಮಜಾ ಇರುತ್ತೆ. ಈ ಸರಿ ಈ ಸೀಸನಲ್ಲಿ ಈ ಟಾಟಾ ಐ ಪಿ ಎಲ್ 2022 ಅಲ್ಲಿ ಅದೇನಂತ ಎಂಟರ್ಟೈನ್ಮೆಂಟ್ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ಒಂದು ಕಡೆ ದೇವದತ್ ಪಡಿಕಲ್ ಇಲ್ಲ, ಒಂದು ಕಡೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟೆನ್ಸಿ ಇಲ್ಲ, ಕನ್ನಡಿಗರೇ ಟೋಟಲಿ ಇದರಲ್ಲಿ ಕನ್ನಡಿಗರೇ ಇಲ್ಲ ಆಲ್ಮೋಸ್ಟ್. ಅದರಲ್ಲಿ ಡೂ ಪ್ಲೆಸಿ ಅವ್ರನ್ನ ಚೆನ್ನೈ ಟೀಮಿಂದ ಬೆಂಗಳೂರು ಟೀಮ್ಗೆ ಬಂದಿದ್ದಾರೆ, ಅದು ಒಳ್ಳೆಯದೇ. ಡೂ ಪ್ಲೆಸಿ ಗುಡ್ ಪ್ಲೇಯರ್, ಆ್ಯಸ್ ಅ ಗುಡ್ ಪ್ಲೇಯರ್ ಅವ್ರಿಗೆ 6 ಕ್ರೋರ್ ಸಮಥಿಂಗ್ ಏನೋ ಅವರು ಪರ್ಚೇಸ್ ಮಾಡಿದ್ದಾರೆ. ಸೊ ಅವ್ರನ್ನು ಕೂಡ ಅದು ಇಟ್ಸ್ ಅ ಗುಡ್ ಬಿಡಿಂಗ್ ಚೆನ್ನಾಗಿ ಮಾಡಿದ್ದಾರೆ ಇದನ್ನ. ಆ್ಯಕ್ಚುಲಿ ಒಳ್ಳೇದಾಯ್ತು ಇದು ಇವ್ರು ತೊಗೊಂಡಿರೋದು, ಯಾಕಂದರೆ ಇವರು ಓಪನಿಂಗ್ ಬ್ಯಾಟ್ಸ್ಮ್ಯಾನು, ಒಂದು ಕಡೆ ಓಪನ್ ಬ್ಯಾಟ್ಸ್ಮ್ಯಾನು ಬೇಕಾಗಿತ್ತು. ವಿರಾಟ್ ಕೊಹ್ಲಿ ಅವರು ಕೂಡ ಓಪ್ನರು. ಸೊ ಅವ್ರ ಜೊತೆ ಡೂ ಪ್ಲೆಸಿ ಅವ್ರನ್ನೂ ಕೂಡ ಇವರಿಬ್ಬರನ್ನು ಕಂಪೇರ್ ಮಾಡಿ ಸ್ಟಾರ್ಟಿಂಗೆ ಅವ್ರನ್ನ ಓಪನ್ ಬ್ಯಾಟ್ಸ್ಮ್ಯಾನ್ ಆಗಿ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ ಆಗಿ ಬಿಡ್ಬೋದು. ಇಲ್ಲ ಥರ್ಡ್ ಪೊಸಿಷನ್ ಒಳಗಡೆ ವಿರಾಟ್ ಕೊಹ್ಲಿ ಅವರು ಬಂದರೆ ಸ್ಟಾರ್ಟಿಂಗಲ್ಲಿ ದಿನೇಶ್ ಕಾರ್ತಿಕ್ ಅವ್ರನ್ನು ಬಂದಿದ್ದಾರೆ. ಸೊ ದಿನೇಶ್ ಕಾರ್ತಿಕ್ ಓಪ್ನರು, ದಿನೇಶ್ ಕಾರ್ತಿಕ್ ಅಂದರೆ ಓಪ್ನಿಂಗ್ ಆಟನೂ ಆಡ್ತಾರೆ. ಸೊ ಅವರಿಬ್ಬರನ್ನ ಏನಾದರೂ ಬಿಡೋ ಚಾನ್ಸಸ್ ಇದೆಯಾ ನೋಡಬೇಕು. ಟೋಟಲಿ ಇದ್ರೆ ಕನ್ನಡಿಗರೇ ಇಲ್ಲದ ಕಾರಣ ತುಂಬ ಒಂಥರ ನೋಡೋಕ್ಕೆ ಒಂಥರ ಮಜ್ಜಾನೇ ಅನ್ನಿಸ್ತಾ ಇಲ್ಲ. ನಮ್ಮ ದೇವದತ್ ಪಡಿಕಲ್ನ ಬಿಡ್ ಮಾಡೋಕ್ಕೆ ನೋಡಿದ್ರು ಆರ್ ಸಿ ಬಿ ಅವರು ಆ್ಯಕ್ಚುಲಿ. ಆದರೆ ರಾಜಸ್ಥಾನ್ ರಾಯಲ್ಸ್ ಅವರು ಸಿಕ್ಕಾಪಟ್ಟೆ ಇದಕ್ಕೆ ಬಿಡ್ಡಿಂಗ್ ಸ್ಟಾರ್ಟ್ ಮಾಡಿಬಿಟ್ರು. ಆರ್ ಸಿ ಬಿ ಒಂದು ಲೆವೆಲ್ಗೆ ಬಿಡ್ ಮಾಡಿದ್ರು ದೇವದತ್ ಪಡಿಕಲ್ನವ್ರನ್ನೂ ಕೂಡ. ಬಟ್ ಯಾವಾಗ 4 ಕ್ರೋರ್ಸ್ ನಿಯರ್ 5 ಕ್ರೋರ್ಸ್ ಹತ್ರ ಬಂತೋ, ಸೊ ಅಲ್ಲಿಗೆ ಸುಮ್ಮನಾಗ್ಬಿಟ್ರು. ಸೊ ದೇವದತ್ ಪಡಿಕಲ್ಲು ಈ ಸರಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಇರೋಲ್ಲ. ಬಟ್ ಅಫ್ಕೋರ್ಸ್ ಒಂದು ಸರಿ ದೇವದತ್ ಪಡಿಕಲ್ಲೇ ಹೇಳಿದರು, ಆರ್ ಸಿ ಬಿ ಟೀಮಲ್ಲಿ ಆಡೋಕ್ಕೆ ನಂಗೆ ತುಂಬ ಇಂಟ್ರೆಸ್ಟ್ ಇದೆ, ನಂಗೆ ತುಂಬ ಒಂದು ಫೀಲಿಂಗ್ ಇದೆ ಆರ್ ಸಿ ಬಿ ಟೀಮಲ್ಲಿ ಆಡಬೇಕು ಅನ್ನೋದು, ತುಂಬ ನನಗೆ ಒಂಥರ ಎಮೋಷನ್ಸ್ ಇದೆ, ನನಗೆ ತುಂಬ ಇಷ್ಟ ಕೂಡ ಹೌದದು ಅಂತ ಹೇಳಿದರು. ಸೊ ಒಂದು ಇಲ್ಲಿ ಆರ್ ಸಿ ಬಿ ಬೇಕಾಗಿರೋದು ಒಂದು ಎಮೋಷನ್ ಬೇಕು ನೋಡಿ. ಸುಮ್ಮನೆ ಏನೋ ದುಡ್ಡಿಗೆ ಆಡ್ಬಿಡ್ತಾರೆ, ದುಡ್ಡು ಕೊಟ್ಟು ಇಸ್ಕೊಂಡು ಆಡ್ಬಿಡ್ತಾರೆ ಅನ್ನೋದಲ್ಲ, ಒಂದು ಎಮೋಷನ್ಸ್ ಬೇಕು. ಇವಾಗ ಹೆಂಗೆ ವಿರಾಟ್ ಕೊಹ್ಲಿ ಅವರು ಯಾವ ಕಡೆ ಬಂದರೂ ಹೋಗಲ್ಲ ಅವರು,
ಅವ್ರಿಗೇನು ರಿಟರ್ನ್ಸ್ ತೊಗೋತಾರೆ ಅವ್ರನ್ನ ಯಾವಾಗಲೂ 14 ಕೋಟಿ ರೂಪಾಯಿಗೆ. ಈ ಸರಿ 14 ಕೋಟಿ ರೂಪಾಯಿಗೆ ಅವ್ರನ್ನ ರಿಟರ್ನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಈ 14 ಕೋಟಿ ಆ್ಯಕ್ಚುಲಿ ಅವ್ರಿಗೆ ದೊಡ್ಡ ಅಮೌಂಟ್ ಅಲ್ಲ, ಆದರೆ ನಮ್ಮ ಕಣ್ಣುಗಡೆ ಕಾಣಿಸೋವಂಥದ್ದು ಅಷ್ಟೇ. ಬಟ್ ಅವರು ಒಂದು ಟ್ವೀಟ್ ಮಾಡಿದ್ರೆ ಅವ್ರಿಗೆ ಎಷ್ಟೋ ಕೋಟಿ ಸಿಗುವಂಥ ಮನುಷ್ಯ ಅವರೆಲ್ಲ. ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಬ್ರ್ಯಾಂಡಾಗಿ ಅವರು RCB ಅಂತ ಹೇಳಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅದು ಕಷ್ಟನೇ. ಯಾಕಂದರೆ IPL ಅಂದ್ರೇ ದುಡ್ಡು, ಆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರನೇ ಪ್ಲೇಯರ್ಸ್ ಎಲ್ಲ ಬರೋದು. ಇರಲಿ, ಪರವಾಗಿಲ್ಲ, ನಮ್ಮ ಟೀಮ್ ಇವಾಗ ಹೊಸದಾಗಿ ನೋಡಬೇಕಾಗಿದೆ. ಸೊ ಹೊಸದಾಗಿ ಅವ್ರನ್ನ ಸ್ವಾಗತ ಮಾಡಬೇಕಾಗಿದೆ RCB ಅವ್ರನ್ನ. ಕನ್ನಡಿಗರಂತೂ ಇಲ್ಲ, ನೋಡೋಣ ಈ ಸರಿ ಟಾಟಾ IPLಲ್ಲಿ ಏನಾದರೂ ಸಮಥಿಂಗ್ ಏನಾದರೂ ಮಾಡ್ತಾರಾ, ಅಥವಾ ಈ ಸರಿ ಏನಾದರೂ ಕಪ್ ತೊಗೊಂಡು ಬರ್ತಾರಾ, ಕಾದು ನೋಡೋಣ. ಈ ವಿಡಿಯೋ ಅನಿಸಿಕೆ ನಿಮ್ಗೆ ಏನಾಯಿತು, ಮತ್ತು RCB ಟೀಮಲ್ಲಿ ನಿಮಗೆ ಕನ್ನಡಿಗರು ಇಲ್ಲದೇ ಇರೋದಕ್ಕೆ ಏನು ಅನ್ನಿಸ್ತಾ ಇದೆ, ಅಥವಾ ಈ ಟೀಮ್ ನಿಮ್ಗೆ ಇಷ್ಟ ಆಯಿತಾ, ಡೇವಿಡ್ ವಾರ್ನರ್ ಅವ್ರನ್ನ ತೊಗೋಬೇಕಿತ್ತ, ಅಥವಾ ಶ್ರೇಯಸ್ ಅಯ್ಯರ್ನವ್ರನ್ನಾದ್ರೂ ತೊಗೋಬೇಕಿತ್ತ, ಆ್ಯಟ್ ಲೀಸ್ಟ್ ಕನ್ನಡಿಗ ದೇವದತ್ ಪಡಿಕಲ್ನಾದರೂ ತೊಗೋಬೋದಿತ್ತ, ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.